ಆಗ್ತಾರೆ ಥಿಯೇಟರ್ಗೆ ಅವಮಾನ ಆಗುತ್ತೆ ಇದು ಅಲ್ವಾ? ಸರಿ, ಇದೇ ಫಸ್ಟ್ ಟೈಮ್ ಆಗಿರೋದು, ಇದ್ರಿಗೆ ಇದು ಆಗಿಲ್ಲ. ಸರ್ ಹೇಳೋದು ಹೇಳಿಲ್ಲ, ಆಲ್ ಇಂಟಿಮೇಟ್ ಆಗಿದೆ. ಅವ್ರು ಪ್ರಸಾರ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕಾಗಿತ್ತು, ಇನ್ನು ಬಂದಿಲ್ಲ. ನೈಟೇ ಬಂಬ್ ಕಟ್ಟವ್ರೆ, ಇವಾಗ ಕಟ್ಟಬೇಕಾಗಿತ್ತು, ಇವಾಗ ಕಟ್ತಾರೆ ಅಂತ ಹೇಳಿದ್ದಾರೆ. ಇನ್ನು ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಸ್ ಎ ಮೈನ್ ಥಿಯೇಟರ್ ಅವ್ರು ಮಾಡಬೇಕಾಗಿತ್ತು, ಇನ್ನು ಮಾಡಿಲ್ಲ, ಮಾಡ್ತಾರೆ. ವೇಟ್ ಮಾಡ್ತಾ ಇದ್ದೀವಿ ನಾವು. ಇದು ನಮಗೆ ಫಸ್ಟ್ ಟೈಮ್ ಅನುಭವ, ಇದು ಫಸ್ಟ್ ಥಿಯೇಟರ್ ಅಲ್ಲ, ನಮಗೆ ಫಸ್ಟ್ ಟೈಮ್ ಅನುಭವ ಇದು. ಇದ್ರ ಸರ್ ಅದನ್ನ ಅದಕ್ಕೆ ನಾವು ಕೇಳ್ತಾ ಇರೋದು, ಇದು ಫಸ್ಟ್ ಟೈಮು. ನಾರ್ಮಲ್ ಎಲ್ಲರಿಗೂ ಆಗುತ್ತೆ, ಆಸ್ ಎ ದೊಡ್ಡ ಸ್ಟಾರ್ ಇದ್ದಾಗ ಫಸ್ಟ್ ಟೈಮ್ ಇತ್ರ ಆಗಿದೆ ಅಂತ ನಮ್ಮ ಥಿಯೇಟರ್ಗೆ ಒಂದು ಇದಾಗಿದೆ. ಈಗ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಇದು ಸರ್ ಇಂಟಿಮೇಟ್ ಆಗಿದೆ. ಬಸ್ ನೀವು ವಾಯ್ಸ್ ರೈಸ್ ಮಾಡಿದಷ್ಟು ಇದಾಗಲ್ಲ. ನಾನು ಹೇಳ್ತಿರೋದು ನಮಗೂ ಬೇಕು, ನಮಗೂ ಹಾಕಿಲ್ಲ ಹಾಕಿಲ್ಲ ಅಂತ ನಮಗೊಂದು ಇದಿದೆ ಸರ್ ಭಾವನೆ ಉಂಟಾಗ್ತಿದೆ. ಬಟ್ ಹಾಕಿಲ್ಲ ಅಂತ ನಾವು ಅಲ್ಲಿ ಡಿಮ್ಯಾಂಡ್ ಮಾಡಿದ್ವಿ, ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಾವೇನು ಮಾಡ್ಬೋದು ಅಲ್ಲಿ ಸರ್? ನಂಗೆ ಆ್ಯಕ್ಚುಲಿ ನೈಟ್ ಆಗಬೇಕಾಗಿತ್ತು, ಆಗಿಲ್ಲ. ಬೆಳಿಗ್ಗೆ ಅಂದರೂ ಆಗಿಲ್ಲ. ಇವಾಗ ಬರಬೇಕು ಅಂತ ವೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀವಿ. 12 ಗಂಟೆಗಂತೆ ಹೇಳಿರೋದವ್ರು, 12 ಗಂಟೆ ಬಂದು ಹಾಕ್ತಾರಂತೆ. ಇದೇ ಫಸ್ಟ್ ಟೈಮ್ ಇತ್ತು ಆಗಿಲ್ಲ, ಇದ್ರಿಗೆ ಯಾವ್ದು ಆಗಿಲ್ಲ. ಏನ್ ಮಾಡಕ್ ಆಗುತ್ತೆ? ನಾನು 4:30 ಫೋನ್ ಮಾಡ್ಬಿಟ್ಟು ಮೇಲ್ಗಡೆ ಏನ್ ಸರ್ ಕಟೌಟ್ ಅಂದ್ರೆ ಬರುತ್ತೆ, ಇನ್ನೂ ಆಗಿಲ್ಲ, ಪ್ರಸನ್ನದಲ್ಲಿ ಆಗ್ತಾ ಇದಾರೆ, ಅದ್ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ಅಂತಂದ್ರು. ಯಾವ ಸರ್ ಜನಗಳೆಲ್ಲ ಬಂದು ಇಲ್ಲಿ ಅಂತಂದ್ರು ಹೇಳಿದೀವಿ. ಆಯ್ತು ಸರ್, ನಾನೇ ಫೋನ್ ಮಾಡಿದ್ದೀನಿ ಸರ್ ಆಫೀಸ್ಗೆ, ಪ್ರಸನ್ನ ಕಟ್ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಬಂದಿಲ್ಲ, ರಾತ್ರಿ ಬಂದು ಬಂಬ್ ಕಟ್ಟಿದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಾವು ಪಾಪ ಹುಡುಗರು ಬಂದವ್ರಿಗೆಲ್ಲ ಎಷ್ಟೆಷ್ಟು ಹೇಳ್ತೇವೆ, ನಮಗೂ ಎಷ್ಟಿದಿರುತ್ತೆ ಗೊತ್ತಾ? ನಮಗೂ ಒಂದು ಥಿಯೇಟ್ರ್ ಮೆರಿಟ್ ಹೋಗ್ಬಿಡ್ತಾವ ಅಂತ ನಾವು ಎಷ್ಟು ಒದ್ದಾಡ್ತೀವಿ, ಹಾಕೊಂಡಿರ್ತೀವಿ ಪಿಕ್ಚರ್ ಅಂದಮೇಲೆ ಹುಡುಗರುಗಳು ಬಂದು ಅದೇ ಅವರಿಗೆಲ್ಲ ಅದನ್ನೇ ಹೇಳಿ ಕಳಿಸಿದ್ದೀವಿ. ಅಣ್ಣ ಬಂದು ನೋಡಪ್ಪ, ಪ್ರಸನ್ನದಲ್ಲಿ ಕಟ್ಬಿಟ್ಟು ಇಲ್ಲಿ ಬಂದು ಕಟ್ತಾರಂತೆ, ಹೋಗಿ ನೋಡೋಣ ಅಂತ. ಈಗ ಬರ್ಬೋದು ಮೋಸ್ಟ್ಲಿ 100% ಅಲ್ಲೇನೋ ಇನ್ನೂ ಬ್ಯಾನರ್ ರೆಡಿ ಆಗ್ತಿರ್ಲಿಲ್ಲ ನೆನ್ನೆ ಅಂತಂದಿದ್ರು, ಈಗ ಆಗಿದೆ. ಹ್ಞೂ ಅದೇ ಸರ್, ನಾವು ಅದೇ ಲೆಕ್ಕಾಚಾರ ಹೋಗಿ ಒಂದಿನ 2 ದಿನ ಮೊದಲೇ ಕಟ್ಟೋರು ಬ್ಯಾನರ್ಗಳನ್ನ ಹಂಗೆ ನೋಡಿಕೊಂಡ್ರೆ ಅಂಥದ್ದು ಲೇಟ್ ಮಾಡಿದ್ದಾರೆ. ಅದೇನು ಉದ್ದೇಶ ಅಂತ ಗೊತ್ತಿಲ್ಲ.